ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್, ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಹೊಸದಾಗೆಲ್ಲ ಯಾರೆಲ್ಲ ನೋಡ್ತಿರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ತೀನಿ. ಹಾಗೆಯೇ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದ ರೆಸಿಪಿ ಬಂದು ಡ್ರೈ ಫ್ರೂಟ್ಸ್ ಲಡ್ಡು. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ಹಾಗೆಯೇ ಮಕ್ಕಳಿಗಂತೂ ಇನ್ನೂ ಚೆನ್ನಾಗಿರುತ್ತೆ. ಇದನ್ನು ಡೈಲಿಯಾಗಿ ನಾವು ಯೂಸ್ ಮಾಡಬಹುದು. ತುಂಬ ಪ್ರೋಟೀನ್ಸ್ ಇರುತ್ತೆ, ಹಾಗೆಯೇ ಫೈಬರ್ ರಿಚ್ ಆಗಿರುತ್ತೆ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಸಣ್ಣ ಮಕ್ಕಳಿಗಷ್ಟೇ ಇಲ್ಲ, ದೊಡ್ಡವರಿಗೂ ಕೂಡ ಒಳ್ಳೆಯದು. ಸೊ ಈ ರೆಸಿಪಿನ ತುಂಬ ಈಸಿಯಾಗಿ ಮಾಡ್ಕೊಳ್ಬಹುದು. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೇಗೆ ಅನಿಸ್ತಂತ ಕಮೆಂಟ್ ಮಾಡಿ. ಸೊ ಬನ್ನಿ, ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತಾ ಇದ್ದೀನಿ ಅಲ್ವಾ, ಅದಕ್ಕಾಗಿ ಒಂದಿಷ್ಟು ಡ್ರೈ ಫ್ರೂಟ್ಸ್ನ ತೊಗೊಳ್ತಾ ಇದ್ದೀನಿ. ಸೊ ನಾವು ಒಂದು ವೀಕ್ ಹಿಂದ್ಗಡೆ ಹಾಕಿದ್ದೆಲ್ವ ವಿಡಿಯೋ, ಅಂದರೆ ನಾವು ಟೂರ್ಗೆ ಹೋಗಿದ್ವಿ, ಆ ಟೈಮಲ್ಲಿ ಒಂದು ಶಾಪ್ಗೆ ಹೋಗಿದ್ವಿ ನೋಡಿ, ಅಲ್ಲಿ ಒಂದಿಷ್ಟು ಡ್ರೈ ಫ್ರೂಟ್ಸ್ನ ತೊಗೊಂಬಂದಿದ್ದೆ ನಾನು, ಅಂದರೆ ಅದು ಮಿಕ್ಸ್ ಡ್ರೈ ಫ್ರೂಟ್ಸ್ನ. ಸೊ ಹಾಗಾಗಿ ತುಂಬ ದಿನ ಆಗಿತ್ತು ಈ ಡ್ರೈ ಫ್ರೂಟ್ಸಿಂದ ಏನಾದರೂ ಮಾಡಬೇಕು ಅಂತ. ಸೊ ಹಾಗಾಗಿ ನನಗೆ ಬಂದಿದ್ದು ಒಂದು ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿದರೆ ಹೇಗಿರುತ್ತೆ ಅಂತ. ಸೊ ಅದಕ್ಕೋಸ್ಕರ ನಾನು ಒಂದು ಡ್ರೈ ಫ್ರೂಟ್ಸ್ ಲಡ್ಡುನ ಮಾಡಿರಾಯ್ತು ಅಂತ ಮಾಡ್ತಾ ಇದ್ದೀನಿ. ಸೊ ಹಾಗೆಯೇ ಫಸ್ಟ್ ಒಂದಿಷ್ಟು ನನ್ನ ಕಡೆ ಗೋಡಂಬಿ, ದ್ರಾಕ್ಷಿ, ಹಾಗೆಯೇ ಪಿಸ್ತಾ ಎಲ್ಲನೂ ಇತ್ತು ಸ್ವಲ್ಪ. ಅದನ್ನು ಕೂಡ ಎಷ್ಟು ಬೇಕಾಗತ್ತೆ ಅಷ್ಟನ್ನು ತೊಗೊಂಡ್ರಾಯ್ತು ಅಂತ. ಸ್ವಲ್ಪ ಬಾದಾಮಿ, ಗೋಡಂಬಿ, ಸ್ವಲ್ಪ ಪಿಸ್ತಾ, ಹಾಗೆ ವಾಲ್ನಟ್ಸು, ಒಣ ದ್ರಾಕ್ಷಿನ ತೊಗೊಳ್ತಾ ಇದ್ದೀನಿ. ಸೊ ನನ್ನ ಕಡೆಯೂ ಏನಷ್ಟೆಲ್ಲ ಡ್ರೈ ಫ್ರೂಟ್ಸ್ ಅವೈಲೇಬಲ್ ಇತ್ತು ಅಷ್ಟೆಲ್ಲ ತೊಗೊಳ್ತಾ ಇದ್ದೀನಿ. ಹಾಗೆಯೇ ನಿಮ್ಮ ಮನೆಯಲ್ಲಿ ಏನೆಲ್ಲ ಡ್ರೈ ಫ್ರೂಟ್ಸ್ ಇರುತ್ತೆ ಅದನ್ನೆಲ್ಲ ತೊಗೊಳ್ಬಹುದು. ಹಾಗೆಯೇ ನಾವು ಡ್ರೈ ಫ್ರೂಟ್ಸ್ ಲಡ್ಡುನ ಮಾಡೋದ್ರಿಂದ ಇಮ್ಯುನಿಟಿ ಬೂಸ್ಟರ್ನ ಹೆಲ್ಪ್ ಆಗುತ್ತೆ, ಹಾಗೆಯೇ ಹಾರ್ಟ್ ಹೆಲ್ದಿಯಾಗಿ ಇಡಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ಫುಲ್ ಡ್ರೈ ಫ್ರೂಟ್ಸ್ ಒಂದು ಪ್ಯಾಕೆಟ್ನ ತೊಗೊಂಬಂದಿದ್ದೆ, ಅದರಲ್ಲಿ ಅಂಜೂರ ಹಣ್ಣಿತ್ತು, ಹಾಗೆಯೇ ತುಂಬಾ ವೆರೈಟೀಸ್ ಆಫ್ ಡ್ರೈ ಫ್ರೂಟ್ಸ್ ಇತ್ತು ಅದರಲ್ಲಿ. ಅದಕ್ಕೋಸ್ಕರ ಈ ಒಂದು ಡ್ರೈ ಫ್ರೂಟ್ಸ್ ಲಡ್ಡುನ ಮಾಡ್ತಾ ಇದ್ದೆ. ಮನೆಯಲ್ಲಿ ಈ ರೀತಿಯಾಗಿ ಡ್ರೈ ಫ್ರೂಟ್ಸ್ ಲಡ್ಡುನ ಮಾಡಿಟ್ಟರೆ ಡೈಲಿ ಒಂದೊಂದಾಗಿ ತಿನ್ನೋದನ್ನ ಒಂದು ಸ್ಟ್ರೆಸ್ ಅಥವಾ ಡಿಪ್ರೆಷನ್ ಇದ್ದರೂ ಕಡಿಮೆ ಆಗುತ್ತೆ, ಹಾಗೆಯೇ ಇಮ್ಯುನಿಟಿಗೆ ತುಂಬಾ ಹೆಲ್ಪ್ ಆಗುತ್ತೆ, ಹಾಗೆ ನಮ್ಮ ಬೋನ್ಸ್ಗಳಿಗೂ ತುಂಬ ಸ್ಟ್ರಾಂಗ್ ಹೆಲ್ದಿಯಾಗಿರುವಂಥ ಶಕ್ತಿನ ನೀಡುತ್ತೆ. ಹಾಗೆ ಮಕ್ಕಳಿಗೆ ಈ ರೀತಿಯಾಗಿ ಅಟ್ಲೀಸ್ಟ್ ಡೇಯಲ್ಲಿ ಒನ್ ಟೈಮ್ ಆದರೂ ಈ ರೀತಿ ಕೊಟ್ಟರೆ ತುಂಬಾ ಒಳ್ಳೆಯದು. ನನ್ನ ಮಗಳಿಗೆ ಒಂದು ಈ ಥರ ಗೋಡಂಬಿ ಅಥವಾ ಬಾದಾಮಿ ಇದ್ದರೆ ಅವಳು ಡೈಲಿ ಅವಳಿಗೆ ತಿನ್ನೋಕ್ಕೆ ತುಂಬಾ ಇಷ್ಟ ಆಗ್ತಿರುತ್ತೆ. ಹಾಗಾಗಿ ಅವಳು ಚಿಕ್ಕ ಚಿಕ್ಕದಾಗಿ ಒಂದಿಷ್ಟು ಈ ರೀತಿಯಾಗಿ ಸ್ವೀಟ್ನ ಮಾಡಿಕೊಟ್ರೆ ಇನ್ನೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಅವಳು ಊಟ ಮಾಡೋ ಸ್ವಲ್ಪ ಕಡಿಮೆನೇ, ಈ ರೀತಿಯಾಗಿ ತಿಂದರೆ ಅವಳು ಊಟಕ್ಕೂ ಮತ್ತು ಈ ಒಂದಕ್ಕೂ ಸ್ವೀಟ್ನ ತಿನ್ನೋದು ಬ್ಯಾಲೆನ್ಸ್ ಆಗುತ್ತೆ ಅಂತ ಈ ರೀತಿಯಾಗಿ ನಾನು ಮಾಡ್ತಾ ಇದ್ದೆ. ಸೊ ಮನೆಯಲ್ಲಿ ಮಕ್ಕಳಿರಲಿ, ದೊಡ್ಡವರಿರಲಿ, ಯಾರೆಲ್ಲ ಸ್ವಲ್ಪ ಊಟ ಎಲ್ಲ ಕಡಿಮೆ ಮಾಡ್ತಿರ್ತಿರ್ತಾರೆ, ಹಾಗೆಯೇ ಸ್ವಲ್ಪ ಈ ರೀತಿಯಾಗಿರೋ ಸ್ಟ್ರಾಂಗ್ ಆಗಿ ಇರಲಿಕ್ಕೆ ಸ್ವಲ್ಪ ಫುಡ್ನ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು. ಹಾಗೆಯೇ ಖರ್ಜೂರು, ಕರಿ ದ್ರಾಕ್ಷಿ ಇತ್ತು, ಅದಕ್ಕೆ ಸ್ವಲ್ಪ ಬಿಸಿನೀರನ್ನ ಹಾಕಿಟ್ಟರೆ ತುಂಬ ಬೇಗ ಸಾಫ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಬಿಸಿನೀರನ್ನ ಹಾಕಿ ಎತ್ತಿಟ್ಕೊಳ್ತಾ ಇದ್ದೆ, ಬೇಗನೆ ಸಾಫ್ಟು ಆಗಲಿ, ಅಂದರೆ ಬೇಗನೆ ಚೆನ್ನಾಗಿ ಬರುತ್ತೆ ಸ್ಪಾಂಜಿಯಾಗಿ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಬಿಸಿನೀರನ್ನ ಹಾಕಿ ಎತ್ತಿಡ್ತಾ ಇದ್ದೀನಿ. ಒಂದು ಪ್ಯಾನಿಗೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಏನು ಡ್ರೈ ಫ್ರೂಟ್ಸ್ ಇರುತ್ತಲ್ವ, ಅದಕ್ಕೆ ತುಪ್ಪ ಹಾಕಿ ಹುರಿದ್ರೆ ಇಷ್ಟೆಲ್ಲ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗಾಗಿ ಬಾದಾಮಿ, ಗೋಡಂಬಿ, ಒಣದ್ರಾಕ್ಷಿ, ಹಾಗೆಯೇ ಪಿಸ್ತಾ, ವಾಲ್ನಟ್ಸ್ ಎಲ್ಲವನ್ನು ನಾನು ಒಮ್ಮಿಕ್ಲೇ ಒಂದೇ ಪ್ಯಾನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಇವಾಗ ತುಪ್ಪದಲ್ಲಿ ಹುರ್ಕೊಂಡ್ಬಿಡ್ತೀನಿ. ಎಲ್ಲನೂ ಒಮ್ಮಿಕ್ಲೇ ಒಂದೇ ಟೈಮಿಗೆ ಮಿಕ್ಸ್ ಮಾಡಬೇಕಾಗತ್ತೆ. ಹಾಗಾಗಿ ಒಂದೇ ಟೈಮಿಗೆ ನಾನು ಎಲ್ಲವನ್ನು ಇವಾಗ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಿ ಹಾಗೆ ಸ್ಮೆಲ್ಲು ಅಷ್ಟು ಏರೋಮೆಟಿಕ್ ಆಗಿರೋಂಥ ಚೆನ್ನಾಗಿ ಸ್ಮೆಲ್ ಬರಬೇಕು, ಅಲ್ಲಿವರೆಗೂ ಸ್ವಲ್ಪ ನಾನು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ, ಅಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗೆಯೇ ಈ ತುಪ್ಪ ಎಲ್ಲ ತಿನ್ನೋದ್ರಿಂದ ದೇಹಕ್ಕೂ ಒಳ್ಳೆಯದು, ಅದಕ್ಕೋಸ್ಕರ ಸ್ವಲ್ಪ ಈ ರೀತಿಯಾಗಿ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಮತ್ತು ಅದೇ ಪ್ಯಾನಿಗೆ ಮತ್ತೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡ್ಬಿಟ್ಟು ಏನಿವಾಗ ನಾನು ನೀರಲ್ಲಿ ಅದ್ದಿ ಸ್ವಲ್ಪ ಹೊತ್ತು ನೆನೆಸ್ಲಿಕ್ಕೆ ಇಟ್ಟಿದ್ದಲ್ಲ, ನೀರನ್ನು ತೆಗೆದು ಸ್ವಲ್ಪ ಬಟ್ಟೆಯಿಂದ ಸ್ವಲ್ಪ ಫ್ರೆಶ್ ಮಾಡಿ ಒರೆಸ್ಬಿಡಬೇಕು, ನೀರೆಲ್ಲ ಹೋಗುತ್ತೆ. ನಂತರ ಆ ಎಲ್ಲ ಡ್ರೈ ಫ್ರೂಟ್ಸನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಪ್ಯಾನಿಗೆ. ಹಾಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲವನ್ನು ಮತ್ತೆ ಚೆನ್ನಾಗಿ ಬಾಡಿಸ್ಕೊಳ್ತಾ ಬರಬೇಕು. ಸೊ ಮನೆಯಲ್ಲಿ ಅದೆಲ್ಲ ಅವೈಲೇಬಲ್ ಇರುತ್ತೆ ಡ್ರೈ ಫ್ರೂಟ್ಸು, ಅದರಿಂದಲೇ ನಾವು ಆರಾಮಾಗಿ ಈ ರೀತಿ ಡ್ರೈ ಫ್ರೂಟ್ಸ್ ಲಡ್ಡುನ ಮಾಡ್ಕೊಳ್ಬಹುದು. ಹಾಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಜೊತೆಗೆ ವೆಯ್ಟ್ ಲಾಸ್ ಎಲ್ಲ ಮಾಡ್ತಿರ್ತೀರಲ್ವ, ಅವ್ರಿಗೆ ಕೂಡ ಈ ಒಂದು ಡ್ರೈ ಫ್ರೂಟ್ಸ್ ಲಡ್ಡು ತುಂಬಾ ಯೂಸ್ಫುಲ್ ಆಗುತ್ತೆ ವೆಯ್ಟ್ ಲಾಸ್ ಮಾಡಲಿಕ್ಕೆ, ಹಾಗೆಯೇ ನಮ್ಮನ್ನು ಸ್ಟ್ರಾಂಗ್ ಕೂಡ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು ಚಿಕ್ಕದಾಗಿರೋಂತಹ ಡ್ರೈ ಫ್ರೂಟ್ಸ್ ಲಡ್ಡುನ ಮಾಡ್ತಾ ಇದ್ದೀನಿ. ಸೊ ಎಲ್ಲವನ್ನು ಫಸ್ಟು ಚೆನ್ನಾಗಿ ತುಪ್ಪದಲ್ಲಿ ಹುರಿದು ಎತ್ತಿಟ್ಕೊಳ್ಬೇಕು. ಎಲ್ಲನೂ ಇವಾಗ ಇವು ಸ್ವೀಟ್ನೆಸ್ಗೆ ಇವೆಲ್ಲ, ಅಂದರೆ ಖರ್ಜೂರ ಆಗಿರಲಿ, ಒಣದ್ರಾಕ್ಷಿ ಆಗಿರಲಿ, ಇವೆಲ್ಲ ಸ್ವಲ್ಪ ಸ್ವೀಟ್ನೆಸ್ ಚೆನ್ನಾಗಿ ಕೊಡುತ್ತೆ ಅಂತೆ, ಅದಕ್ಕಾಗಿ ಇವನ್ನ ಯೂಸ್ ಮಾಡ್ತಾ ಇದ್ದೀನಿ.
ಇನ್ನಷ್ಟು ಏನೆಲ್ಲ ನಾವು ಫಸ್ಟು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿಟ್ಕೊಂಡಿದ್ವಿ ಅವನ್ನ ಈಗ ಅದೇ ಪ್ಯಾನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಸ್ವಲ್ಪ ಸ್ವೀಟು ಏನಾದರೂ ಬೇಕನ್ಸಿದ್ರೆ ಇಲ್ಲಿ ಬೆಲ್ಲನ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಸ್ವೀಟಿಗಂತ ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ ಒಂದೆರಡು ಟೇಬಲ್ ಸ್ಪೂನ್ ಆಗಷ್ಟು ಸ್ವಲ್ಪ ಪುಡಿನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ ಒಂದು ಸ್ವಲ್ಪ ಘಮ ಬರಲಿ, ಚೆನ್ನಾಗಿ ಟೇಸ್ಟ್ ಬರಲಿ ಅಂತ ಒಂದೆರಡು ಏಲಕ್ಕಿನ ಕುಟ್ಟಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಲಾಸ್ಟಿಗೆ ಪಂಪ್ಕಿನ್ ಸೀಡ್ಸು, ಲೆಮನ್ ಮೆಲನ್ ಸೀಡ್ಸು ಎಲ್ಲ ಇತ್ತು, ಅದನ್ನು ಕೂಡ ಲಾಸ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇವಾಗ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಕಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗಬೇಕಲ್ಲ, ಬಿಸಿ ಇದ್ದರೆ ಕಟ್ಟಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಒಂದು ನಿಂಬೆಹಣ್ಣಿನ ಗಾತ್ರಕ್ಕೆ ಅಷ್ಟು ಸೈಜ್ಗೆ ನಾನು ಒಂದು ಸಣ್ಣದಾಗಿ ಉಂಡೆನ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಅಂದರೆ ಇಷ್ಟೇ ಉಂಡೆ ಸಾಕು, ಉಂಡೆಯಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಮ್ಮ ಇಮ್ಯುನಿಟಿ ಬೂಸ್ಟಿಗಾಗಿರಲಿ, ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗಿರಲಿ. ಅದಕ್ಕಾಗಿ ಈ ರೀತಿಯಾಗಿ ನಾನು ಲಡ್ಡುನ ಮಾಡಿಕೊಂಡೆ. ಸೊ ವಿಡಿಯೋ ಹೇಗನ್ನಿಸ್ತು, ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಹಾಗೆಯೇ ನೀವು ಕೂಡ ಈ ರೀತಿಯಾಗಿ ಇರುವಂಥ ಡ್ರೈ ಫ್ರೂಟ್ಸ್ ಲಡ್ಡುನ ನಿಮ್ಮ ಮಕ್ಕಳಿಗೆ ಮನೆಯವರಿಗಾಗಿ ನೀವು ಕೂಡ ರೆಡಿ ಮಾಡಿಕೊಡಿ. ಹಾಗೆಯೇ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ಮತ್ತು ನಾನು ನೆಕ್ಸ್ಟ್ ವ್ಲಾಗೊಂದಿಗೆ ಮತ್ತು ನೀವು ರೆಸಿಪಿಯೊಂದಿಗೆ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಹೇಗನ್ನಿಸ್ತು ವಿಡಿಯೋ ಅಂತ ಕಮೆಂಟ್ ಕೂಡ ಮಾಡಿ ಹೇಳಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.